ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮಗೆ ಕಾಣ್ತಾ ಇರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ತರಹದ ಹೊಸ ವಿಡಿಯೋಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ, ಬನ್ನಿ. ಸ್ನೇಹಿತರೆ, ಬೆಳಗ್ಗೆ ಬೇಗ ಎದ್ದುಬಿಟ್ಟು ಇವತ್ತು ನಮ್ಮ ಮನೆಗೆ ತೋಟಕ್ಕೆ ಮದ್ದು ಹೊಡೆಯಕ್ಕೆ ಬರ್ತಾರಂತ ಹೇಳಿದರು. ಸೊ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ತೋಟದಲ್ಲಿ ದೋಟಿಯಿಂದ ಮದ್ದು ಹೊಡೆಸೋಣ ಅಂತ ನಮ್ಮ ತಂದೆಯವರು ಹೇಳಿದರು. ಸೊ ಹಾಗಾಗಿ ಅವ್ರಿಗೆ ಫೋನ್ ಮಾಡಾಗಿತ್ತು ಕೊನೆಗೌಡರಿಗೆ, ಇವತ್ತು ಬರ್ತೀನಂತ ಮಾತು ಕೊಟ್ಟಿದ್ದರು. ಸೊ ನಾವು ಬೆಳಗ್ಗೆ ಎಲ್ಲ ಎದ್ದುಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಪೂಜೆ ಗೀಜೆ ಎಲ್ಲ ನಮ್ಮ ದಿನಚರಿಗಳನ್ನೆಲ್ಲ ಮುಗಿಸ್ಕೊಂಡು ಅವ್ರು ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಬೆಳಗ್ಗೆ ಕರೆಕ್ಟಾಗಿ 9 ಗಂಟೆಗೆ ಜೋರಾಗಿ ಮಳೆ ಶುರುವಾಗೋಯಿತು. ಸೊ ಮತ್ತೆ ತಿರ್ಗಿ ಫೋನ್ ಮಾಡಿ ಇಲ್ಲ, ಇವತ್ತು ಮಳೆ ತುಂಬ ಜೋರಾಗಿಬಿಟ್ಟಿದೆ, ಇವತ್ತು ಬರೋದು ಬೇಡ ಅಂತ ಹೇಳಿದೆ. ಹಾಗೆ ಒಂದು 10-15 ನಿಮಿಷಕ್ಕೆ ಪೂರ್ತಿ ಮಳೆ ಕಡಿಮೆ ಆಗಿ ಲೈಟಾಗಿ ತಿಳಿ ಬಿಸಿಲು ಬಂತು. ಮತ್ತೆ ತಿರ್ಗಿ ಫೋನ್ ಮಾಡಿಬಿಟ್ಟು ಮಳೆ ಕಡಿಮೆ ಆಗಿದೆ, ಬನ್ನಿ ಇವತ್ತು ಹೊಡೆದ್ಬಿಡೋಣ ಅಂತ ಹೇಳಿದೆ. ಏನಕ್ಕಂತಂದರೆ ನಮ್ಮ ತೋಟದಲ್ಲಿ, ಅಡಿಕೆ ತೋಟದಲ್ಲಿ ಕೊಳೆ ರೋಗ ಆಯಿತಾ, ಇನ್ನೂ ಸ್ವಲ್ಪ ಲೇಟ್ ಆದರೆ ಸಮಸ್ಯೆ ಆಗುತ್ತೆ, ಬೆಳೆಗಳು ನಾಶ ಆಗುತ್ತೆ ಅಂತ ಹೇಳಿಬಿಟ್ಟು ಏನಾರಾಗಲಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಇದ್ದರೆ ಹೆಂಗಾರೂ ಆಗಲಿ ಇವತ್ತು ಮದ್ದು ಹೊಡೆಸಬಿಡೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾಯಿತು. ಅವರು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದಾರೆ, ಅವರು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು. ನಮ್ಮ ತಂದೆಯವರು ಇಲ್ಲೇ ಬಾಲಿಕಪ್ಪ ಅಂತ ಇದೆ, ನಮ್ಮ ಕ್ರಾಸ್, ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ, ಅಲ್ಲಿ ಕ್ರಾಸ್ ಹತ್ರ ನಿಂತ್ಕೊಂಡಿದ್ದಾರೆ. ಅವರಿಗೆ ಹೊಸಬ್ರಲ್ವಾ, ಸೊ ಅವ್ರಿಗೆ ನಮ್ಮ ಮನೆ ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮ ತಂದೆಯವರು ಅಲ್ಲಿ ವೇಟ್ ಮಾಡ್ತಾಯಿದ್ದಾರೆ. ಇವಾಗ ಸುಮಾರು 11:30 ಆಗಿರ್ಬೋದು. ನಾವು ಬೆಳಗ್ಗೆ 9 ಗಂಟೆಯಿಂದ ಇಲ್ಲಿ ತನಕ ವೇಟ್ ಮಾಡ್ತಾ ಇದ್ವಿ, ಬಟ್ ಅವರು ಯಾಕೋ ಬರೋ ಥರ ಕಾಣಿಸ್ತಾ ಇಲ್ಲ. ಬರ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ದಾರೆ, ಬಿಟ್ಟರೆ ಇನ್ನೂವರೆಗೂ ಬಂದಿಲ್ಲ. ಸೊ ಹಾಗಾಗಿ ನಮ್ಮ ತಂದೆಯವರು ಬಾಲಿಕಪ್ಪ ಕ್ರಾಸಲ್ಲಿ ಕಾಯ್ತಾಯಿದ್ದಾರೆ, ಅವ್ರಿಗೆ ಮನೆ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ಮತ್ತೆ ಕನ್ಫ್ಯೂಸ್ ಆಗಿ ಮತ್ತೆ ಮುಂದೆ ಹೋಗಿಬಿಟ್ರೆ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮಳೆ ಹೊಳವಿತ್ತಲ್ಲ ಸ್ವಲ್ಪ, ಹಾಗಾಗಿ ಅಲ್ಲೇ ನಿಂತ್ಕೊಂಡಿದ್ದಾರೆ. ಅವ್ರು ಬರೋ ತನಕ ವೇಟ್ ಮಾಡಿ ಅವ್ರನ್ನ ಕರ್ಕೊಂಬರೋಣ ಅಂತ ಹೇಳಿಬಿಟ್ಟು ಇಲ್ಲಿ ತನಕ ಇನ್ನೂವರೆಗೂ ಬಂದಿಲ್ಲ. ಅವರು ಪಾಪ ನಮ್ಮ ತಂದೆಯವರು ಅಲ್ಲಿ ನಿಂತ್ಕೊಂಡು ಸುಮಾರು 1.5 ಗಂಟೆ ಆಯ್ತು, ಇವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ ನಾವು ಕೂಡ. ಏನು ಮಾಡೋ ಸ್ನೇಹಿತರೆ, ಹಾಗೆ ಅವರು ಆ ಕಡೆ ಹೋದರು ಈ ಕಡೆ ಮಳೆ ಸರಿಯಾಗಿ 1.5 ಸೆಕೆಂಡ್ ಅವರು ನಮ್ಮ ತಂದೆಯವರು ಆ ಕಡೆ ಕರ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ, ಈ ಕಡೆ ಜೋರಾಗಿ ಮಳೆ ಶುರು ಆಗ್ಬಿಟ್ಟಿದೆ. ಏನು ಹೇಳೋಣ ಸ್ನೇಹಿತರೆ, ವಾತಾವರಣ ಹೆಂಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾವು ಬೇರೆ ಬೆಳಗ್ಗೆ ಎಲ್ಲ ಔಷಧಿಗಳನ್ನೆಲ್ಲ ಕಾಲಿಟ್ಕೊಂಡು ರೆಡಿ ಇಟ್ಕೊಂಡಿದ್ದೀವಿ, ಇಲ್ಲಿ ತೋರಿಸ್ತೀನಿ ನೋಡಿ. ನಾವು ಬೆಳಗ್ಗೆ ಔಷಧಿಗಳನ್ನೆಲ್ಲ ಸುತ್ತ ಸುಣ್ಣ ಎರಡು ನೀರಿಗೆ ಮಿಕ್ಸ್ ಮಾಡಿ ಅದು ಕ್ಲೀನಾಗಿ ಮಿಕ್ಸ್ ಆಗಬೇಕಲ್ಲ ನೀರಿಗೆ. ಸೊ ಹಾಗಾಗಿ ಎರಡ ಎಲ್ಲ ಕಾಲಿಟ್ಕೊಂಡಿದ್ದೀವಿ. ಮತ್ತು ಮದ್ದುಗಳನ್ನು ಹೊಡೆಯೋದಕ್ಕೆ ಏನೇನು ಸಲಕರಣೆಗಳು ಬೇಕಾಗುತ್ತೋ ಎಲ್ಲದನ್ನು ಸಿದ್ಧತೆಗಳನ್ನು ಮಾಡಿಟ್ಕೊಂಡಾಗಿದೆ, ಬಟ್ ಅವ್ರು ಒಂದು ಬರಬೇಕಷ್ಟೇ, ಅವರಿಗೋಸ್ಕರ ವೇಟ್ ಮಾಡ್ತಾಯಿದ್ವಿ. ಮಿಕ್ಕಿದ್ದೆಲ್ಲ ನಮ್ಮ ಕಡೆಯಿಂದ ಎಲ್ಲ ರೆಡಿ ಇದೆ. ಬೆಳಗ್ಗೆ ಬೇಗ ಇದ್ಬಿಟ್ಟಿದ್ವಿ ನಾವು ಇವತ್ತು ಅವ್ರು ಬರ್ತಾರೆ ಅಂತ ಹೇಳಿಬಿಟ್ಟು, ಬಟ್ ಇನ್ನೂವರೆಗೂ ಬಂದಿಲ್ಲ ಸ್ನೇಹಿತರೆ. ನಮಗಂತೂ ಕಾದು ಸಾಕಾಗ್ಬಿಟ್ಟಿದೆ. ಪಾಪ ನಮ್ಮ ತಂದೆಯವರು ಎರಡೂವರೆ ತಾಸಾಯಿತು ಅಲ್ಲಿ ಹೋಗ್ಬಿಟ್ಟು ಕ್ರಾಸ್ ಹತ್ರ, ಪಾಪ ಅವರು ಕಾಯ್ತಾಯಿದ್ದಾರೆ, ಮಳೆ ಬೇರೆ ಬರ್ತಾಯಿದೆ, ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ತೋಟಕ್ಕೆ ಕೊಳೆ ರೋಗ ಬಂದ್ಬಿಟ್ಟಿದೆ, ಅಡಿಕೆಗಳು ಉದುರಿದೆ ಅಂತಂದರೆ ಅಷ್ಟಿಷ್ಟಲ್ಲ, ನೀವು ಹಿಂದಿನ ವ್ಲಾಗಲ್ಲಿ ನೋಡಿರ್ಬೋದು ಸಿಕ್ಕಾಪಟ್ಟೆ ಮಳೆ ಸ್ನೇಹಿತರೆ. ಈಗಿನ ವಾತಾವರಣ ಹೆಂಗೆ, ಯಾವಾಗ ಹೊಳವಿರುತ್ತೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ಥರ ಆಗಿಬಿಟ್ಟಿದೆ ವಾತಾವರಣ, ಏನು ಹೇಳಿ, ಏನು ಮಾಡೋಣ ಸ್ನೇಹಿತರೆ. ಹಿಂಗಾಗ್ಬಿಟ್ರೆ ನಾನು ಆವಾಗಲಿಂದನೂ ಕಾಯ್ತಾ ಇದ್ದೇನೆ, ಬರ್ತಾರೆ ಈಗ ಬರ್ತಾರೆ ಆಗ ಬರ್ತಾರೆ ಅಂಥೇಳಿ. ಈ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ ಸ್ನೇಹಿತರೆ, ನೋಡಿ ತೋರಿಸ್ತೀನಿ. ಅವ್ರು ಆ ಕಡೆ ಕರ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಹೋದ್ರಲ್ಲ, ಅವ್ರು ಆ ಕಡೆ ಹೋದರೂ ಈ ಕಡೆ ಮಳೆ ಜೋರಾಗ್ಬಿಟ್ಟಿದೆ. ಈ ಥರ ಮಳೆ ಇದ್ದರೂ ಕಷ್ಟನೇ, ಅವ್ರು ಬಂದ್ರೂ ಇವಾಗ ಮದ್ದು ಹೊಡೆಯೋಕ್ಕಾಗಲ್ಲ. ನೋಡಿ ಯಾವ ಥರ ಮಳೆ ಬರ್ತಾಯಿದೆ ಅಂತಂದರೆ, ಕಾಣಿಸ್ತಾ ಇದೆಯಾ ಜೋರಾಗಿ ಮಳೆ ಶುರುವಾಗ್ಬಿಟ್ಟಿದೆ. ಮಳೆ ಬರ್ತಾನೇ ಇದೆ, ಸ್ಟಾಪೇ ಆಗ್ತಾ ಇಲ್ಲ ಸ್ನೇಹಿತರೆ, ಒಂದೇ ಸಮನೆ ಬರ್ತಾಯಿದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮ ತಂದೆಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಟ್ಟಿದೆ, ಏನು ಮಾಡೋಣ. ಹಳ್ಳಿ ಕಡೆ ವಾತಾವರಣನೇ ಹಾಗೆ, ಹಳ್ಳಿ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ರಿಸ್ಕ್ಗಳು ಇರುತ್ತೆ. ನಾವು ಒಂದು ವಾರದಿಂದ ಮದ್ದು ಹೊಡಿಸ್ಬೇಕು ಅಂತ ನೋಡಿ ಸಾಕಾಗಿತ್ತು. ನಮ್ಮ ಮನೆ ಖಾಯಮಾಗಿ ಒಬ್ಬರು ಬರ್ತಾರೆ ಕೊನೆಗೌಡರು, ಅವ್ರು ಫೋನ್ ಮಾಡಿದ್ರೆ ಫೋನೇ ತೆಗಿತಾ ಇಲ್ಲ ಸ್ನೇಹಿತರೆ. ಏನು ಹೇಳಿ,
ಈ ಅಡಿಕೆ ತೋಟ ಇಟ್ಕೊಂಡವ್ರ ಪರಿಸ್ಥಿತಿ ಯಾರಿಗೂ ಬೇಡ. ಒಬ್ಬೊಬ್ಬರು ಒಂದೊಂಥರ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವಾಗ, ಏನು ಮಾಡೋದು. ಕೆಲವೊಬ್ಬರೆಲ್ಲ ಈ ಮಳೆಯೆಲ್ಲ ಹೊಡಿತಾ ಇದ್ದಾರೆ. ಇವಾಗ ನಾವು ಮದ್ದು ಹೊಡೆಸ್ಬೋದು. ಇವಾಗ ಈ ಥರ ಮಳೆ ಇರಬೇಕಾದ್ರೆ ನಾವು ಮದ್ದು ಹೊಡೆಸಿದ್ರೆ ಮದ್ದು ಹೊಡೆದ ತಕ್ಷಣ ಜೋರ ಮಳೆ ಬರ್ತಾ ಇರುತ್ತಲ್ಲ, ಎಲ್ಲ ತೊಡೆದೋಗ್ಬಿಡುತ್ತೆ. ಮದ್ದು ಹೊಡೆದು ಒಂದು ಹಾಫ್ ಆ್ಯನ್ ಅವರು ಮಳೆ ಇಲ್ಲ ಅಂತಂದರೆ, ನಾವು ಆ ಟೈಮಲ್ಲಿ ಮದ್ದು ಹೊಡೆದ್ರೆ ಅದು ಬೇಗ ಡ್ರೈ ಆಗಿಬಿಡುತ್ತೆ. ನಾವು ಅದಕ್ಕೆ ಗಮ್ ಹಾಕ್ತೀವಿ, ಗಮ್ ಅಂತ ಒಂದು ಲಿಕ್ವಿಡ್ ಸಿಗುತ್ತೆ, ಅದನ್ನು ಹಾಕ್ತೀವಿ. ಸೊ ಅದನ್ನು ಹಾಕಿದರೆ ಬೇಗ ಡ್ರೈ ಆಗಿಬಿಡುತ್ತೆ, ಮತ್ತು ಗಟ್ಟಿಯಾಗಿ ಹಿಡ್ಕೊಳುತ್ತೆ ಔಷಧಿ. ಅಡಿಕೆ ಕಾಯಿ ಏನಿರುತ್ತೆ ಅದಕ್ಕೆ ಕ್ಲೀನಾಗಿ ಹಿಡ್ಕೊಳುತ್ತೆ. ಮದ್ದು ಹೊಡೆದ್ಬಿಟ್ಟು ಒಂದು ಹಾಫ್ ಆ್ಯನ್ ಅವರು ರೆಸ್ಟ್ ಕೊಟ್ಟಿದ್ರೆ ಮಳೆ ಇಷ್ಟೊತ್ತಿಗೆ ಡ್ರೈ ಆಗಿಬಿಡೋದು. ಬೆಳಗ್ಗೆನೇ ಬಂದುಬಿಟ್ಟಿದ್ರೆ ಇಷ್ಟೊತ್ತಿಗೆ ನಮ್ಮದು ಒಂದು ಅರ್ಧ ತೋಟ ಫುಲ್ ಕಂಪ್ಲೀಟ್ ಆಗಿಬಿಡ್ತಾ ಇತ್ತು, ಬಟ್ ಇನ್ನೂವರೆಗೂ ಬಂದಿಲ್ಲ. ಕಾಯ್ತಾ ಕಾಯ್ತಾ ಇದ್ದೀವಿ ಬೆಳಗಿಂದ. ಬೆಳಗಿಂದ ಎಲ್ಲೂ ಏನು ಕೆಲಸನೂ ಮಾಡೋಕ್ಕಾಗ್ತಿಲ್ಲ, ಅವರು ಬರ್ತಾರೆ ಅಂತಲೇ ಕಾಯ್ತಾ ಇದ್ದೀವಿ ನಾವು. ನನಗೂ ಬೇರೆ ಕಡೆ ಹೋಗಬೇಕಾಗಿತ್ತು ಬೇರೆ ಕಡೆ ಕೆಲಸಕ್ಕೆ, ಏನು ಮಾಡೋಣ ಹೇಳಿ. ಅದಕ್ಕೂ ಹೋಗೋಕ್ಕಾಗಿಲ್ಲ ಇವತ್ತು, ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ಯಾವುದಾದ್ರೂ ಗಾಡಿ ಬಂದ ತಕ್ಷಣ ಅವರು ಬಂದ್ರ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀವಿ. ನಾನು ಒಂದು ಚಿಕ್ಕ ಟ್ರೈಪಾಡ್ ಇದೆ ನಂದು, ಹಳೇದು ಸೆಲ್ಫಿ ಸ್ಟಿಕ್, ಅದರಲ್ಲಿ ಮೊಬೈಲನ್ನು ಮೌಂಟ್ ಮಾಡಿಕೊಂಡು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಶೇಕಿ ಬರ್ತಾ ಇದೆ ವಿಡಿಯೋ ಅನಿಸ್ತಾ ಇದೆ ನನಗೆ. ಇದು ಹ್ಯಾಂಡಲ್ ಏನಿದೆ ತುಂಬ ಚಿಕ್ಕದು, ಅದು ಸರಿ ಇಲ್ಲ, ಏನೋ ಜುಗಾಡ್ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ, ಬಟ್ ವಿಡಿಯೋ ತುಂಬ ಶೇಕ್ ಬರುತ್ತೆ ಇದರಲ್ಲಿ. ಇಲ್ಲಿ ನೋಡೋಣ ಅವ್ರು ಬರ್ತಾರಂತ, ಕಾದು ನೋಡ್ತೀನಿ. ಆಯಿತಾ, ಆಮೇಲೆ ಸಿಗೋಣ. ಸ್ನೇಹಿತರೆ, ಇವಾಗಷ್ಟೇ ಜಸ್ಟ್ ಬಂದರು, ಇವಾಗ ಸುಮಾರು ಒಂದು ಗಂಟೆ ಟೈಮ್ ಆಯಿತು, ಒಂದು ಕಾಲ ಆಯಿತು, ಒಂದು 10 ನಿಮಿಷ ಆಯಿತು. ಇವಾಗ ತೋಟಕ್ಕೆ ಹೋಗಿದ್ದಾರೆ ನೋಡ್ಕೊಂಬರೋಣ ಅಂಥೇಳಿ. ನೋಡಿ, ಎಲ್ಲ ಸಲಕರಣೆಗಳನ್ನು ತೊಗೊಂಬಂದಿದ್ದಾರೆ. ಇದೇ ಮಿಷನಲ್ಲೇ ನಾವು ಮದ್ದನ್ನು ಹೊಡೆಯೋದು. ದೋಟಿ ಇಲ್ಲೇ ಇದೆ ನೋಡಿ, ಆಮೇಲೆ ತೋರಿಸ್ತಾನೆ ನಿಮಗೆ, ನೋಡ್ಕೊಂಬಿಡಿ. ಇದು ಫೈಬರ್ ದೋಟಿ, ತುಂಬ ಎತ್ತರಕ್ಕೆ ಹೋಗುತ್ತೆ ಸ್ನೇಹಿತರೆ. ಅದು ಇವಾಗ ಬಂದಿದ್ದಾರೆ, ತೋಟ ನೋಡ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ನೋಡೋಣ, ಮಳೆ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ, ನೋಡೋಣ ಹೇಗಿರುತ್ತೆ ಅಂತ. ಓಕೆ, ಸಿಕ್ತೀನಿ ಆಮೇಲೆ. ಸ್ನೇಹಿತರೆ, ಅವರೆಲ್ಲ ಬಂದಿದ್ರು ಕೊನೆಗೌಡ್ರು, ಬಟ್ ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಇವತ್ತು ಮದ್ದು ಹೊಡೆಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಮನೆ ಕಡೆ ಹೋಗ್ತಾ ಇದ್ದಾರೆ. ಏನು ಮಾಡೋ ಸ್ನೇಹಿತರೆ, ಎಲ್ಲ ನೋಡಿ ದೋಟಿ ಗೀಟಿ ಎಲ್ಲ ಮನೆ ಒಳಗಡೆ ಇಟ್ಟಿದ್ದಾರೆ. ನಾಳೆ ಬೆಳಗ್ಗೆ ನೋಡೋಣ, ವಾತಾವರಣ ಸರಿಯಾಗಿದ್ದರೆ ನಾಳೆ ಹೊಡೆಯೋಣ ಅಂತಂದರು. ನೋಡಿ ಮಳೆ ನೋಡಿ ಯಾವ ಥರ ಬರ್ತಾ ಇದೆ ಅಂತಂದರೆ, ಸರಿಯಾಗಿ ಹೊಡಿತಾ ಇದೆ ಮಳೆ. ನೋಡಿ ಗಾಳಿನೂ ಕೂಡ ಸಿಕ್ಕಾಪಟ್ಟೆ ಗಾಳಿ ಸ್ನೇಹಿತರೆ. ಸೊ ಇವತ್ತು ಒಂದೇ ಸೆಕೆಂಡ್ ಲೈಟ್ ಹಾಕೊಂಬಿಡ್ತೀನಿ, ಕಾಣಲ್ಲ ಇಲ್ಲ ಅಂತಂದ್ರೆ. ಸ್ನೇಹಿತರೆ, ಅವರೆಲ್ಲ ನೀವು ನೋಡಿದ್ರಲ್ಲ, ಅವರೆಲ್ಲರೂ ಬಂದಿದ್ದರು ಇವತ್ತು, ಸಿಕ್ಕಾಪಟ್ಟೆ ಮಳೆ. ಸೊ ಹಾಗಾಗಿ ಇವತ್ತು ಮದ್ದು ಹೊಡೆಯೋಕ್ಕಾಗಲ್ಲ ಅಂತಂದರು. ಸೊ ಹಾಗಾಗಿ ಎಲ್ಲರೂ ಕೂಡ ಇವಾಗ ವಾಪಸ್ ಅವರವರ ಮನೆ ಕಡೆ ಹೋಗ್ತಾ ಇದ್ದಾರೆ. ಏನು ಮಾಡೋಣ, ಇವತ್ತು ನಮ್ಮ ಕೆಲಸ ಅಂದ್ಕೊಂಡಿದ್ದ ಕೆಲಸ ಆಗಿಲ್ಲ. ಸೊ ಸ್ಯಾಟ್, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಏನಿಲ್ಲ ಸ್ನೇಹಿತರೆ. ದೋಟಿಯಲ್ಲಿ ಮದ್ದನ್ನು ತುತ್ತ ಸುಣ್ಣ ಹೇಗೆ ಹೊಡಿತಾರೆ ಅಂತ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡೋಣ ಅಂತಿದ್ದೆ, ಬಟ್ ಇವತ್ತು ಮಾಡೋಕ್ಕಾಗಲಿಲ್ಲ, ಅವರೆಲ್ಲ ವಾಪಸ್ ಮನೆ ಕಡೆ ಹೋಗ್ತಾಯಿದ್ರೆ. ಸರಿ, ಇನ್ನೇನು ಮಾಡೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಅವರು ಮಾತಾಡ್ತಾ ಇದ್ದಾರೆ, ಹೊಡಬೇಕು, ಸಿಕ್ಕಾಪಟ್ಟೆ ಮಳೆ ಇದೆ. ಸೊ ಹಾಗಾಗಿ ನಿಂತ್ಕೊಂಡಿದ್ದಾರೆ, ತಂದೆ ಹತ್ರ ಮಾತಾಡ್ತಾ ಇದ್ದಾರೆ, ಯಾವಾಗ ಬರೋದು, ಯಾವಾಗ ಹೊಡೆಯೋದು ಮದ್ದನ್ನು ಅಂತ ಹೇಳ್ಬಿಟ್ಟು ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಸರಿ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ. ಸರಿ, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಸೇಫ್ ಆಗಿರಿ, ಓಕೆನಾ. ಸಿಕ್ಕಾಪಟ್ಟೆ ಮಳೆ, ಅದಕ್ಕೆ ಮೈಕನ್ನು ಬಾಯಿ ಹತ್ರ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮಳೆ, ಮಳೆ ಜೊತೆಗೆ ಗಾಳಿ ಕೂಡ. ಹೊರಗಡೆ ಇದ್ದರೆ ನಿಮಗೆ ಮೈಕ್ ಹಾಕಿದ್ರು ಕೂಡ ಏನು ಕೇಳಿಸಲ್ಲ ವಾಯ್ಸ್, ಅದಕ್ಕೋಸ್ಕರ ಮನೆ ಒಳಗಡೆ ಬಂದು ಮಾತಾಡ್ತಾ ಇದ್ದೀನಿ. ಸರಿ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಮತ್ತೆ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಸೇಫ್ ಆಗಿರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಬಾಯ್.